ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ಕ್ಲಿನ್ಸಾಲ್ ಜೆಲ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಜೆಲ್ನ ಏಕೆ ಯೂಸ್ ಮಾಡ್ತಾರಂದರೆ ಪಿಂಪಲ್ಸ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ರಿಮೂವ್ ಮಾಡಲು, ಹಾಗೆ ಸ್ಕಿನ್ ಮೇಲೆ ಪ್ರೊಡ್ಯೂಸ್ಡ್ ಆಗುವಂಥ ಎಕ್ಸೆಸ್ ಆಯಿಲ್ನ ಕಡಿಮೆ ಮಾಡಲು ಈ ಜೆಲ್ ಸಹಾಯ ಮಾಡುತ್ತದೆ. ಈ ಜೆಲ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ಮೊದಲು ನಿಮ್ಮ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ಅದು ಡ್ರೈ ಆದ ಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಬೇಕು. ಈ ಕ್ರೀಮ್ನ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು. ಒಂದು ವೇಳೆ ನೀವು ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತಾ ಇದ್ದರೆ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗುತ್ತದೆ. ಅಥವಾ ಹೊರಗಡೆ ಹೋಗುವಂಥ ಸಮಯದಲ್ಲಿ ಬಟ್ಟೆಯಿಂದ ನಿಮ್ಮ ಫೇಸ್ನ ಕವರ್ ಮಾಡಿಕೊಳ್ಳಬೇಕು. ಈ ಜೆಲ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕ್ಲಿಂಡಾಮೈಸಿನ್ ಮತ್ತು ನಿಕೋಟಿನಮೈಡ್ ಎಂಬ ಮೆಡಿಸಿನ್ ಇವೆ. ಕ್ಲಿಂಡಾಮೈಸಿನ್ ಒಂದು ಆ್ಯಂಟಿಬಯೋಟಿಕ್ ಮೆಡಿಸಿನ್ ಆಗಿದೆ. ಇದು ಪಿಂಪಲ್ಸ್ ಆಗುವಂಥ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ಸ್ಟಾಪ್ ಮಾಡಲು ಸಹಾಯ ಮಾಡುತ್ತದೆ. ನಿಕೋಟಿನಮೈಡ್ ಇದು ಒಂದು ಆ್ಯಂಟಿ ಇಂಪ್ಲಾಮೆಂಟರಿ ಮೆಡಿಸಿನ್ ಆಗಿದೆ. ಸ್ಕಿನ್ ರೆಡ್ನೆಸ್, ಈಚಿಂಗ್, ಸ್ವೆಲ್ಲಿಂಗ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ಜೆಲ್ನ ಸೈಡ್ ಎಫೆಕ್ಟ್ಸ್: ಡ್ರೈ ಸ್ಕಿನ್, ಬರ್ನಿಂಗ್, ಸ್ಕಿನ್ ರೆಡ್ನೆಸ್, ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಜೆಲ್ ನಿಮ್ಮ ಸ್ಕಿನ್ಗೆ ಸೂಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಈ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಜೆಲ್ನ ಸೇಫ್ಟಿ ಅಡ್ವೈಸ್: ಡ್ಯಾಮೇಜ್ಡ್ ಸ್ಕಿನ್ ಮತ್ತು ಬ್ರೋಕನ್ ಸ್ಕಿನ್ಗೆ ಈ ಜೆಲ್ನ ಅಪ್ಲೈ ಮಾಡಬಾರದು. ಈ ಜೆಲ್ನಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ದಿಂದ ನಿಮ್ಮ ಫೇಸ್ಗೆ ಅಲರ್ಜಿ ಆಗ್ತಾ ಇದ್ದರೆ ಈ ಜೆಲ್ನ ಯೂಸ್ ಮಾಡಬಾರದು. ಪ್ರೆಗ್ನೆನ್ಸಿ ವುಮೆನ್ಸ್ಗೆ ಮತ್ತು ಬ್ರೀಸ್ಟ್ ಫೀಡಿಂಗ್ ವುಮೆನ್ಸ್ಗೆ ಈ ಜೆಲ್ ಅನ್ಸೇಫ್ ಆಗಿರುವುದರಿಂದ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಯೂಸ್ ಮಾಡಬೇಕು. ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಜೆಲ್ನ ಯೂಸ್ ಮಾಡಿ. ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಯೂಸ್ ಮಾಡಬೇಡಿ. ಹಾಗೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.